ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಪೂರಕ ಅಧ್ಯಯನದ ಮೊದಲನೆಯ ಭಾಗ, ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಎನ್ನುವ ಒಂದು ಗದ್ಯ ಭಾಗವನ್ನು ಗ್ರಹಿಸಬೇಕಾಗಿದೆ. ಈ ಗದ್ಯ ಭಾಗವನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ. ಇದು ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಅಂತಕ್ಕಂತಹ ಗದ್ಯ ಭಾಗ. ವಿವೇಕಾನಂದರು ಎಂದರೆ ಸಂಕಟ, ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪ. ಅವರು ಶಿಖರ ಚಿಂತಕ. ಅವರ ಆಲೋಚನೆಯಲ್ಲಿ ಗೊಂದಲಗಳು ಇಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದರು ಬಹುತೇಕವಾಗಿ ನಾವೆಲ್ಲರೂ ಅವರನ್ನ ಭಾವಚಿತ್ರದಲ್ಲಿ ನೋಡಿರ್ತೇವೆ. ತಾವು ಕಿರಿಯ ಮಕ್ಕಳಾಗಿರುವುದರಿಂದ ಅವರ ಕೆಲವೇ ಕೆಲವು ಚಿಂತನೆಗಳನ್ನು ತಾವು ತಿಳಿದುಕೊಂಡಿರಬಹುದು. ನೋಡಿ, ವಿವೇಕಾನಂದರು ಅಂತಂದಾಗ ನಮಗೆ ಕಂಡು ಬರ್ತಕ್ಕಂಥದ್ದು ಕೆಲವೊಂದು ಏನಂತಂದರೆ, ಅವರು ಸಾಮಾಜಿಕ ಸಂಕಟಗಳ ಬಗ್ಗೆ ತೀರಾ ಚಿಂತನೆ ಮಾಡಿದವರು. ಬಡತನ, ದಾರಿದ್ರ್ಯ ಅಥವಾ ನಮ್ಮ ದೇಶದಲ್ಲಿರ್ತಕ್ಕಂಥ ಈ ಜಾತಿ ವ್ಯವಸ್ಥೆ, ಇವೆಲ್ಲವುಗಳ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿದವರು ಸ್ವಾಮಿ ವಿವೇಕಾನಂದರು. ಅದರ ಜೊತೆಗೆ ಅವರಿಗೆ ತಕ್ಷಣವೇ ಕೆಲವೊಂದು ಸಂಗತಿಗಳು ತಂದಾಗ ಸಿಟ್ಟು ಬರ್ತಿತ್ತು, ಸ್ಫೋಟಗೊಳ್ಳುತ್ತಿದ್ದರು. ಆದರೆ ಸ್ಪಷ್ಟತೆಯ ರೂಪಕ ಅವರು ಯಾವುದೇ ಮಾತು ಹೇಳಿದರೂ ಕೂಡ ಅದನ್ನು ಮನದಟ್ಟಾಗುವಂತೆ, ಹೃದಯಕ್ಕೆ ತಟ್ಟುವಂತೆ ಹೇಳ್ತಾ ಇರತಕ್ಕಂಥ ಸ್ಪಷ್ಟತೆಯ ರೂಪಕವನ್ನು ಅವರು ತಾಳಿದ್ರು. ಇವರ ಚಿಂತನೆ ಹೇಗಿತ್ತು ಅಂತಂದ್ರೆ ಶಿಖರದಷ್ಟು ಎತ್ತರವಾಗಿತ್ತು. ಅತಿ ಎತ್ತರವಾದಂತಹ ಚಿಂತನೆಗಳನ್ನು ಉಳ್ಳವರಾಗಿದ್ದರು. ಆಮೇಲೆ ವಿಶೇಷವಾಗಿ ಆಲೋಚನೆಯಲ್ಲಿ ಅವರಿಗೆ ಎಂದಿಗೂ ಗೊಂದಲಗಳು ಅನ್ನುವುದೇ ಇರಲಿಲ್ಲ. ಯಾವುದೇ ಒಂದು ಸಂಗತಿಯ ಬಗ್ಗೆ ಅವರು ಮಾತಾಡಲಿಕ್ಕೆ ನಿಂತರೆ ಅದನ್ನು ಎಂದೂ ಗೊಂದಲಕ್ಕೀಡಾಗ್ತಿರಲಿಲ್ಲ. ಇದು ಸರಿಯೋ ತಪ್ಪು ಅಂತಕ್ಕಂಥದ್ದು ಇರಲಿಲ್ಲ. ಆಲೋಚನೆ ಮಾಡಿಯೇ ಅದಕ್ಕೆ ಅವರು ಇಳಿತಾ ಇದ್ದರು. ಆದರೆ ಅವರು ಮಾತನಾಡುವಾಗ ಒಮ್ಮೊಮ್ಮೆ ಅವು ವೈರುಧ್ಯವಾಗಿ ಕಾಣ್ತಾ ಇತ್ತು, ವಿರೋಧವಾಗಿ. ಏನಪ್ಪ ಇವರು ಹೀಗೆ ಮಾತಾಡ್ತಾ ಇದ್ದಾರೆ, ಇದೆಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಕೂಡ ಅನಿಸ್ತಿತ್ತು. ಆದರೆ ಅದು ಏನಿತ್ತು ಅಂತಂದರೆ ಅದು ನಿಖರವಾಗಿರ್ತಿತ್ತು. ಸಾಂದರ್ಭಿಕವಾಗಿ ಆ ಪ್ರಕಾರವಾಗಿ ಅದು ನಡೀತಾ ಇತ್ತು, ಸಾಂದರ್ಭಿಕ ಪ್ರತಿಕ್ರಿಯೆ ಫಲ ಅದು. ಆದರೆ ಎಂದಿಗೂ ಅವರು ವೈರುಧ್ಯವನ್ನೇ ತಮ್ಮ ಅಸ್ತ್ರವನ್ನಾಗಿಟ್ಟುಕೊಂಡಿರಲಿಲ್ಲ. ಕಂಡರೂ ಕೂಡ ಅವರು ಮತ್ತೆ ನೇರವಾಗಿ ವಿಚಾರಕ್ಕೆ ಬರ್ತಾ ಇದ್ದರು. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನಾವು ನೋಡಿದಾಗ ಅವರ ವಿಚಾರಧಾರೆಯು ಸ್ಪಷ್ಟವಾಗುತ್ತದೆ. ದೈಹಿಕ ಹಸಿವನ್ನು ಹಿಂಗಿಸುವುದು ಅವರ ಮೊದಲ ಆದ್ಯತೆ. ಅನಂತರ ಆತ್ಮದ ಹಸಿವು, ವೇದಾಂತದ ಹಸಿವು, ಸಾಂಸ್ಥಿಕವಾದ ಧರ್ಮದ ಹಸಿವು. ನೋಡಿ, ಹಸಿವು ಅಂದ ಕ್ಷಣವಾಗಿ ನಾವು ಅವರು ಹುಟ್ಟಿರ್ತಕ್ಕಂಥ ಉಡುಗೆ ತೊಡುಗೆ ಇವೆಲ್ಲವನ್ನು ಗಮನಿಸಿದಾಗ ಇವರು ಒಬ್ಬ ಅಪ್ಪಟ ಧರ್ಮವಾದಿಗಳಿರ್ಬೋದೇ ಅಂತಕ್ಕಂಥದ್ದು ಬರ್ತದೆ. ಆದರೆ ವಿದ್ಯಾರ್ಥಿಗಳೇ, ಇಲ್ಲಿ ತಾವು ದಯವಿಟ್ಟು ಗಮನಿಸಿ, ಅವರು ಆದ್ಯತೆ ನೀಡಿರುವುದು ದೈಹಿಕ ಹಸಿವಿಗೆ. ದೈಹಿಕ ಹಸಿವು ಹಿಂಗಿಸುವುದು ಅವರ ಆದ್ಯತೆಯಾಗಿತ್ತು, ಮೊದಲ ಆದ್ಯತೆ. ಅಂದರೆ ಯಾರೂ ಹಸಿವೆಯಿಂದ ಮಲಗಬಾರದು, ಬಡತನದಿಂದ ದಾರಿದ್ರ್ಯದಿಂದ ತೊಳಲಬಾರದು ಅಂತಕ್ಕಂಥದ್ದಕ್ಕೆ ಮೊಟ್ಟ ಮೊದಲನೇ ಆದ್ಯತೆ. ಆ ಹೊಟ್ಟೆ ತುಂಬಿದ ನಂತರ ಮುಂದೆಂದು ಸರಿ ಆತ್ಮಚಿಂತನೆ ಮಾಡಿಕೊಳ್ಳ್ರಿ, ಆತ್ಮಚಿಂತನೆಯ ಹಸಿವು ಹಿಂಗಿಸ್ಕೊಳ್ರಿ, ವೇದಾಂತದ ಹಸಿವು ಹಿಂಗಿಸ್ಕೊಳ್ರಿ ಅಥವಾ ಧರ್ಮದ ಹಸಿವು ಹಿಂಗಿಸ್ಕೊಳ್ರಿ. ಆದರೆ ಯಾವುದೇ ಕಾರಣಕ್ಕೆ ದೈಹಿಕವಾದಂಥ ಹಸಿವನ್ನು ಇಟ್ಟುಕೊಳ್ಳಬಾರದು, ಯಾರೂ ಉಪವಾಸ ಇರಬಾರದು. ಈ ಕಾರಣದಿಂದಾಗಿಯೇ ವಿವೇಕಾನಂದರನ್ನು ಎಲ್ಲರೂ ಮೆಚ್ಚುತ್ತಾರೆ. ಅವರು ಮೂಲಭೂತವಾದಿಗಳು ಆಗಿರಲಿಲ್ಲ. ಯಾವುದೇ ಅವರು ಕಟ್ಟುನಿಟ್ಟಿನ ಮೂಲಭೂತವಾದಿಗಳವರು ಆಗಿರಲಿಲ್ಲ. ಬದಲಾಗಿ ಅದಕ್ಕೆ ಬದಲಾಗಿ ಏನಿತ್ತು ಅಂತಂದ್ರೆ, ಧಾರ್ಮಿಕ ಮೂಲಭೂತವಾದಕ್ಕೆ ಅವರು ಉಗ್ರ ವಿರೋಧಿಗಳಾಗಿದ್ದರು.
ಈ ಧಾರ್ಮಿಕ ಮೂಲಭೂತವಾದ ಅಂತಕ್ಕಂಥದ್ದು ಬಂತು ಅಂತಂದ್ರೆ ಇಲ್ಲ ಇದು ಹೀಗೆ ಆಗಬೇಕು ಇದು ಧರ್ಮದಲ್ಲಿ ಹೀಗೆ ಇದೆ ಅಂತಂದಾಗ ಅವರು ಅಂಥದ್ದನ್ನು ಒಪ್ಪುತ್ತಾ ಇರಲಿಲ್ಲ. ಮೊದಲನೇ ಆದ್ಯತೆ ಸಾಮಾಜಿಕ ಕಳಕಳಿ ಅವರಲ್ಲಿ ಇತ್ತು. ಹೀಗಾಗಿ ಉಗ್ರ ವಿರೋಧ ಮಾಡತಕ್ಕಂಥ ಮೂಲಭೂತವಾದಕ್ಕೆ ಅವರು ಎಂದೂ ಮೂಲಭೂತವಾದಿಗಳು ಆಗಿರಲಿಲ್ಲ. ಜಾತಿವಾದ ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದ್ರು ಅವರು ಎಂದು ಜಾತಿವಾದವನ್ನವರು ಇಷ್ಟಪಟ್ಟವರಲ್ಲ. ಜಾತಿವಾದ ಮತ್ತು ಕೋಮುವಾದಕ್ಕೆ ಅವರು ಪ್ರತಿರೋಧವನ್ನು ಒಡ್ಡಿದರು. ಅದು ಬೇಡ, ನಮಗೆ ಬೇಕಾಗಿಲ್ಲ ಅಂತಕ್ಕಂಥದ್ದು, ಜಾತಿವಾದ ಅಗತ್ಯವಿಲ್ಲ ಅಂತಕ್ಕಂಥದ್ದು ಪ್ರತಿರೋಧ ಒಡ್ಡಿದವರು. ಹಿಂದೂ ಧರ್ಮದೊಳಗಿದ್ದು ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದರು. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು. ಇವತ್ತಿನ ಸನ್ನಿವೇಶ ಬಹಳ ವಿಚಿತ್ರವಿದೆ ಮಕ್ಕಳೇ. ಯಾಕೆ ಅಂತಂದ್ರೆ ಎಲ್ಲವೂ ಈ ಜಾತ್ಯಾತೀತವಾದ ಅಂತಕ್ಕಂಥದ್ದು ಕೇವಲ ಪುಸ್ತಕದಲ್ಲಿ ಉಳಿದುಕೊಂಡಿದೆ ಅಥವಾ ಕಾನೂನಿನಲ್ಲಿ ಉಳಿದುಕೊಂಡಿದೆ ಅಥವಾ ಯಾರದೋ ಬಾಯಿಯಲ್ಲಿ ಉಳಿದುಕೊಂಡಿದೆ. ಆದರೆ ರೂಢಿ ಅಂತಕ್ಕಂಥದ್ದಕ್ಕೆ ಬಂದರೆ ಜಾತ್ಯಾತೀತತೆಯನ್ನು ಗಾಳಿಗೊಂಡಲಾಗಿದೆ. ಕೋಮುವಾದ ಜಾತಿವಾದ ಅವು ಎದ್ದು ನಿಂತಿವೆ. ಆದರೆ ವಿವೇಕಾನಂದರು ಹಿಂದೂ ಧರ್ಮದೊಳಗಿದ್ದುಕೊಂಡೇ ಅವೆಲ್ಲವುಗಳನ್ನು ಮೀರಿದ ಒಂದು ಸಾಮಾಜಿಕ ಶಕ್ತಿಯಾಗಿ ಬೆಳೆದರು. ಆದ್ದರಿಂದ ಹಿಂದಿನ ಸನ್ನಿವೇಶದಲ್ಲಿ ಅವರು ಬಹಳಷ್ಟು ಪ್ರಸ್ತುತರು. ಇವತ್ತು ನಾವು ಅವರ ಅಗತ್ಯ, ಅವರ ಚಿಂತನೆಗಳು, ಅವರ ವಿಚಾರಧಾರೆ, ಯುವಕರಾಗಿರತಕ್ಕಂಥ ಪ್ರತಿಯೊಬ್ಬರು ನೀವು ಅದನ್ನು ತಿಳಿದುಕೊಳ್ಳುವುದು ಅತ್ಯುತ್ತಮವಾದದ್ದು, ತೀರಾ ಪ್ರಸ್ತುತವಾದದ್ದು. ಈ ಅಂಶದಿಂದ ಮುಂದಿನಂತೆ ಅಂದರೆ ಇನ್ನು ಮುಂದೆ ಹೇಳತಕ್ಕಂಥದ್ದು ಅನೇಕ ಸಂಗತಿಗಳಿವೆ. ಮೊದಲನೇದ್ದು, ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಬಂದು ಮಾನವೀಯ ಮೌಲ್ಯವನ್ನು ನುಂಗಿ ನೊಣೆಯುತ್ತಿವೆ. ಈ ಜಾತಿವಾದ ಮತ್ತು ಕೋಮುವಾದಗಳು ಅವು ಏನು ಮಾಡ್ತಾ ಇವೆ ಅಂತಂದ್ರೆ ಸಮಾಜದಲ್ಲಿ ಅಸ್ಥಿರತೆಯನ್ನು ತಂದೊಡ್ಡುತ್ತಾ ಇವೆ. ವಿಶೇಷವಾಗಿ ಅವು ಏನಾಗ್ತಾ ಇವೆ ಅಂತಂದ್ರೆ ಮಾನವೀಯ ಮೌಲ್ಯಗಳು, ಮನುಷ್ಯತ್ವ ಅಂತ ಏನಂತೀವಿ ನಾವು, ಮಾನವೀಯ ಮೌಲ್ಯಗಳು. ಯಾವ ಧರ್ಮವೂ ಮಾನವೀಯ ಮೌಲ್ಯವನ್ನು ಮೀರಿ ನಿಂತಿಲ್ಲ. ಪ್ರತಿಯೊಂದು ಧರ್ಮವು, ವಿಶ್ವದ ಯಾವುದೇ ಧರ್ಮವನ್ನು ತೆಗೆದುಕೊಂಡು ನೋಡಿದಾಗ ಅಲ್ಲಿ ಮಾನವೀಯ ಮೌಲ್ಯ ಅಂತಕ್ಕಂಥದ್ದು ಬಹುಮುಖ್ಯವಾದದ್ದು. ಆ ಮಾನವೀಯ ಮೌಲ್ಯ ಅಂತಕ್ಕಂಥದ್ದು ಈ ಕೋಮುವಾದ ಜಾತಿವಾದ ಅವು ನುಂಗಿ ನೊಣೆಯುತ್ತಾ ಇವೆ. ಸಮಾನತೆ ಆಶಯಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಈ ಸಮಾನತೆ ಅಂತಕ್ಕಂಥ ಮಾತು ಬಂತು ಅಂತಂದ್ರೆ ನಾವು ರೂಢಿಯೊಳಗೆ ತೀರಾ ಕಡಿಮೆ ನೋಡ್ತೇವೆ. ಪ್ರಾಕ್ಟಿಕಲ್ಲಿ ನಾವು ತೀರಾ ಕಡಿಮೆ ನೋಡ್ತೇವೆ. ಆದರೆ ಇವು ಎಲ್ಲವೂ ಪುಸ್ತಕದಲ್ಲಿ ಸಿಗ್ತವೆ ನಮಗೆ, ಯಾರೋ ಒಬ್ಬರು ನಿಂತು ಭಾಷಣ ಮಾಡುವಾಗ ಸಿಗ್ತವೆ ನಮಗೆ ಸಮಾನತೆಯ ಬಗ್ಗೆ, ಅಥವಾ ಎಲ್ಲಿಯೋ ಕಾನೂನಿನಲ್ಲಿ ಸಿಗ್ತದೆ ನಮಗೆ ಸಮಾನತೆಯ ಬಗ್ಗೆ. ಆದರೆ ರೂಢಿಯಲ್ಲಿ ನಾವು ನೋಡಿದಾಗ ಅದು ಹೇಗಿದೆಯಪ್ಪ ಸಮಾನತೆ ಅಂತಕ್ಕಂಥ ಪದ ಅಂತಂದ್ರೆ, ಅದು ಶಾಲೆಯೊಳಗೆ ಏನೋ ಒಂದು ತಪ್ಪು ಮಾಡಿದ ಹುಡುಗನಿಗೆ ಕೈ ಕಟ್ಟಿ ಹಿಂದೆ ನಿಲ್ಲಿಸ್ತಾರಲ್ಲ ಬೆಂಚಿನ ಹಿಂದ್ಗಡೆಗೆ ಕೊನೆಯಲ್ಲಿ, ಹಾಗೆ ಈ ಸಮಾನತೆ ಅಂತಕ್ಕಂಥದ್ದು ಹಿಂದೆ ನಿಂತಿರತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ. ಸಮಾನತೆಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಬಡ ಜನರ ಪರವಾದ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ. ಬಡವರ ಬಗ್ಗೆ ಏನೂ ಇಲ್ಲ, ಬಡವರ ಬಗ್ಗೆ ಆದ್ಯತೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಆ ಆದ್ಯತೆ ಪಲ್ಲಟಗೊಂಡಿದೆ ಅಂದರೆ ವಿರುದ್ಧವಾಗಿದೆ. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆ ಹಸಿವನ್ನು ಹಿಂಗಿಸುವುದು ಮೊದಲ ಆದ್ಯತೆಯಾಗಿತ್ತು. ನಾನು ಈ ಹಿಂದೆ ಹೇಳಿದ್ದೇನೆ ಈ ಪಾಠದ ಆರಂಭದಲ್ಲಿಯೇ ಅದು ಬರ್ತದೆ ಏನು ಅಂತಂದ್ರೆ, ಹಸಿವನ್ನು, ದೈಹಿಕ ಹಸಿವನ್ನು ಹಿಂಗಿಸಬೇಕು ಅಂತಕ್ಕಂಥದ್ದು. ಈ ದೈಹಿಕ ಹಸಿವು ಅಂತಕ್ಕಂಥದ್ದು ಬಹಳ ಮಹತ್ವದ್ದು. ಅರೆ ಹೊಟ್ಟಿನಿಂದ ಉಂಡಿರತಕ್ಕಂತಹ, ಹಸಿವಿನಿಂದ ಬಳಲತಕ್ಕಂತಹ ಯಾವೊಬ್ಬ ವ್ಯಕ್ತಿಯು ಸಮಾಜಕ್ಕೆ ಸ್ವಾಸ್ಥ್ಯವನ್ನು ನೀಡಲಾರನು. ಮೊದಲ ಆದ್ಯತೆ ಅವನು ತೃಪ್ತಿಯಾಗಿ ತನ್ನ ಹಸಿವನ್ನು ಹಿಂಗಿಸಿಕೊಳ್ಳಬೇಕು. ಇದು ಆದ್ಯ ಪ್ರಾಶಸ್ತ್ಯವಾಗಿರಬೇಕು. ಅನಂತರ ಧರ್ಮ ಜಾತಿವಾದದ ವಿಷಯಗಳು ನಾವು ಬಂದಾಗ ಹಿಂದುಳಿದ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿಯೇ ಇತ್ತು. ಇದು ಮತ್ತೆ ಬಹು ಮುಖ್ಯವಾದಂತಹ ಮಾತು ಆಗಿದೆ. ಯಾಕೆ ಅಂತಂದರೆ ನಾವು ಎಷ್ಟೋ ಸಲ ಈ ಕೆಲವೊಂದು ಸಂಗತಿಗಳನ್ನು ನಾವು ಮರ್ತೇ ಬಿಟ್ಟಿರ್ತೇವೆ. ಏನು ಅಂತಂದರೆ, ವಿವೇಕಾನಂದರು ಅಂತಂದಾಗ ಅವರು ಏನು, ಅವ್ರ ಉಡುಗೆ ತೊಡುಗೆಯನ್ನು ಗಮನಿಸಿದಾಗ, ಅಥವಾ ಇತ್ತೀಚಿನ ಯುವಕರಿಗೆ ಅದು ಅವರ ಬಗ್ಗೆ ಸ್ಪಷ್ಟ ಕಲ್ಪನೆಯೇ ಇಲ್ಲ, ಅವರ ವಿಚಾರಧಾರೆಗಳ ಬಗ್ಗೆ, ಅವರ ಚಿಂತನೆಗಳ ಬಗ್ಗೆ ಕಲ್ಪನೆಯೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಈ ಧರ್ಮ ಜಾತಿ ವಿಷಯ ಅಂತಂದ್ರೆ ಅದಕ್ಕೆ ಬಂದರೆ
ಈ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಾಕಷ್ಟು ಕಳಕಳಿ ಇತ್ತು. ಹೀಗಾಗಿ ಅವರು ದೇಶಕ್ಕೆ ಎಡೆ ಸಂಶಯಕ್ಕೆ ಎಡೆ ಇಲ್ಲದಂತೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸಿದ್ದರು. ಯಾರೂ ಸಂಶಯ ಪಟ್ಟುಕೊಳ್ಳಬೇಕಾಗಿಲ್ಲ, ಯಾವುದೇ ಕಾರಣಕ್ಕ ಸಂಶಯ ಪಡುವ ಸಂಗತಿನೇ ಬರುವುದಿಲ್ಲ. ಅವರು ಈ ದಲಿತರ ಬಗ್ಗೆ ಅಥವಾ ಹಿಂದುಳಿದವರ ಬಗ್ಗೆ ಅವರು ಸಾಕಷ್ಟು ಕಳಕಳಿಯನ್ನು ಹೊಂದಿದ್ದರು. ಈ ವರ್ಗ ವ್ಯವಸ್ಥೆ ಇದೆಯಲ್ಲ, ವರ್ಗ ವ್ಯವಸ್ಥೆ, ಮೇಲ್ವರ್ಗ, ಕೆಳವರ್ಗ, ಆ ವರ್ಗ, ಈ ವರ್ಗ, ಅಂಥವರ್ಗ, ಇಂಥವರ್ಗ, ಆ ವ್ಯವಸ್ಥೆಯನ್ನು ಅವರು ಎಂದೂ ನಂಬಿದವರಲ್ಲ. ಅದನ್ನು ಅವರು ವಿರೋಧಿಸುತ್ತಲೇ ಬಂದಿದ್ದಾರೆ. ಅದಕ್ಕೆ ಇನ್ನೊಂದು ಬಹಳ ಮಹತ್ವದ ಮಾತು ಏನಂತಂದ್ರೆ, ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ ನೋಡಿ. ಅಂದರೆ ಜಾತಿ ಇದ್ರೂ ಕೂಡ ಅದು ಸಮಾಜದ ಅಥವಾ ಒಂದು ಕುಟುಂಬದ ಅಥವಾ ಒಂದು ಪರಿವಾರದ ಆಂತರಿಕ ವಿಷಯ. ಅದನ್ನು ನಾವು ಬಯಲಿಗೆ ತಂದು ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಬೇಕಾಗಿಲ್ಲ, ಅದನ್ನು ನಾವು ದುರುಪಯೋಗ ಮಾಡಿಕೊಳ್ಳಬೇಕಾಗಿಲ್ಲ, ಅಥವಾ ಯಾರೂ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕಾಗಿಲ್ಲ. ಜಾತಿ ವ್ಯವಸ್ಥೆ ಅವರವರ ವೈಯಕ್ತಿಕವಾದದ್ದು, ಆಂತರಿಕ ವಿಚಾರವಾಗಿದೆ. ಆದರೆ ಹಿಂದೆ ಅದು ವಿಕಾಸವಾಗ್ತಿತ್ತು. ಎಲ್ಲ ಜನರು ಧರ್ಮವಂತರಾಗಿ, ಧರ್ಮಿಷ್ಠರಾಗಿ, ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಧರ್ಮವಂತರಾಗಿ ಬೆಳೀತಾ ಇದ್ರು. ಇವತ್ತದು ಧರ್ಮ ಅಂತಕ್ಕಂಥದ್ದು ಸಂಕ್ಷಿಪ್ತಗೊಂಡು ಅದು ಒಂದು ಕೋಮುವಾಗಿ ಬಿಟ್ಟಿದೆ, ಜಾತಿಯಾಗಿ ಬಿಟ್ಟಿದೆ. ಧರ್ಮ ಅನ್ನೋದು ಒಂದು ಕಡೆಗೆ ನಿಂತರೆ ಈ ಕೋಮ ಮತ್ತು ಜಾತಿ ಅದರ ಇನ್ನೊಂದು ರೂಪ ತಾಳಿ, ಒಂದು ಮಾನವೀಯತೆಗೆ ಅಮಲೇರಿಸುತ್ತಿವೆ. ಮಾನವೀಯತೆಗೆ ಈ ಜಾತಿ ವ್ಯವಸ್ಥೆ ಅಮಲೇರಿಸುತ್ತಿದೆ. ಅದಕ್ಕೆ ಇವತ್ತೇನಾಗ್ತಾ ಇದೆ ಅಂತಂದ್ರೆ, ಅದು ವಿಕಾಸವಾದಕ್ಕೆ ಬದಲಾಗಿ ಅದು ಘನೀಭೂತವಾಗಿದೆ ಅಂತಕ್ಕಂಥ ಮಾತು ಹೇಳ್ತಾರೆ. ಅಂದರೆ ಅದು ಗಟ್ಟಿಯಾಗಿ ಬಿಟ್ಟದ, ಘನವಾಗಿ ಬಿಟ್ಟಿದೆ, ಜಡವಾಗಿ ಬಿಟ್ಟಿದೆ ಅಂತಕ್ಕಂಥ ಮಾತು. ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿಬಿಟ್ಟುಬಿಟ್ಟದ. ಆ ಜಾತಿವಾದದ, ಕೋಮುವಾದದ ದುರ್ಗಂಧ ಇಡೀ ದೇಶ ತುಂಬಿದೆ ಅಂತೇಳಿ ಹೇಳಿರ್ತಕ್ಕಂಥ ವಿವೇಕಾನಂದರು ನಮ್ಮೆಲ್ಲರಿಗೂ ಆದರ್ಶಪ್ರಾಯರು. ಇನ್ನೂ ಅವರು ಅನೇಕ ವಿಷಯಗಳನ್ನು ಮಾತಾಡ್ತಾರೆ, ಅನೇಕ ಚಿಂತನೆಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಅವರ ಇನ್ನಷ್ಟು ಚಿಂತನೆಗಳನ್ನು ನಾವು ನೋಡೋಣ. ಇಲ್ಲಿಯವರೆಗೆ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಎಂದು ಹೇಳುತ್ತಾ ಧನ್ಯವಾದಗಳೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ. ವಂದನೆಗಳು.